ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಗೆಳೆಯ ನಿರಂಜನ್ಗೆ. ಪ್ರತಿ ವಾರ ಡಾಕ್ಟರ್ ನಿರಂಜನ್ ಅಂತ ನಮ್ಮ ಗೆಳೆಯ, ಅವನಿಂದ ಈ ಜರ್ನಿ ಶುರುವಾಗಿದ್ದು. ನನಗೆ ಫೋನ್ ಮಾಡ್ದ, ಫೋನ್ ಮಾಡಿ ಅಣ್ಣ ಮನೆಗೆ ಬರಬೇಕು, ಮೀಟ್ ಮಾಡಬೇಕು ಅಂತ. ಇಲ್ಲ ಕಣ, ಬಿಸಿ ಇದ್ದೀನಿ, ಏನು ಫೋನಲ್ಲಿ ಹೇಳು ಅಂತ. ಜಾಸ್ತಿ ಟೈಮ್ ಬೇಡೋಣ, ಒಂದು 10 ನಿಮಿಷ ಟೈಮ್ ಕೊಡಿ ಅಷ್ಟೇ, ಬರ್ತೀನಿ ಅಂತ. 5 ವಾರ ಅಂತ ಹೇಳಿದೆ. ಬಂದಿದ್ದ ಕೂಡಲೇ ಒಂದು ವಿಷಯ ಪ್ರಸ್ತಾಪ ಮಾಡೋಣ, ಟೈಮ್ ವೇಸ್ಟ್ ಮಾಡಲ್ಲ ಅಣ್ಣ. ಈ ಥರ ನನ್ನ ಫ್ರೆಂಡು ಒಳ್ಳೆ ಕತೆ ಮಾಡ್ಕೊಂಡಿದ್ದಾನೆ, ನಿಮ್ಮ ಮಗಳು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಬೇಕಂತ ನನಗೆ ತುಂಬ ಆಸೆ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ಅವಳಿನ್ನೂ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು, ಅದನ್ನು ಅವಳನ್ನೂ ಕೇಳಬೇಕು ಮೊದಲನೇದಾಗಿ, ಅವಳಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ. ಅವಳು ಹೇಳ್ತೀನಿ ಕಣ ಅಂತ. ಆಯ್ತಾ ಅಂತ ಹೇಳ್ದೆ. ಆಗ ಆಮೇಲೆ ನನ್ನ ಮಗಳನ್ನ ಕೇಳಿದೆ, ಮಗರ ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ, ಒಳ್ಳೆ ಕತೆ ಬಂದಿದೆ, ಆ್ಯಕ್ಟ್ ಮಾಡ್ತೀಯ ಅಂತ. ಅವಳು ಇಷ್ಟೊಂದು ದಿನ ಆ್ಯಕ್ಟ್ ಮಾಡಲ್ಲ 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 ಅಂತ ಇದ್ದವಳು ಅದೇನು ಕೋಯಿನ್ಸಿಡೆನ್ಸೋ ಗೊತ್ತಿಲ್ಲ. ಮೂವ್ ಅಂದ್ಬಿಡ್ತು, ನನಗೆ ಶಾಕ್ ಆಯ್ತು. ನನಗೆ ನನ್ನ ಲೈಫಿಗೆ ಏನು ಮಾಡಲ್ಲ ಮಾಡಲ್ಲ ಅಂತ ಇದ್ದವ್ರು ಮೂವ್ ಅಂತ ಇದ್ದಾಳೆ ಅಂತ. ಸರಿ ಅಂತೇಳಿ ಆಯಿತು ಅಂತ. ನೆಕ್ಸ್ಟ್ ಉಮೇಶು ಮತ್ತು ನಿರಂಜನ್ ಮತ್ತೆ ಬಂದರು. ಬರಬೇಕಾದ್ರೆ ಅವ್ರು ಸುಮ್ಮನೆ ಬರಲಿಲ್ಲ, ವಿತ್ ಬಾಂಡ್ ಸ್ಕ್ರಿಪ್ಟ ತೊಗೊಂಬಂದ್ರು. ನಾನೇ 25 ಸಿನಿಮಾ ಮಾಡಿದ್ದೀನಿ, 25 ಸಿನಿಮಾದಲ್ಲಿ ನನಗೆ ಬಾಂಡ್ ಸ್ಕ್ರಿಪ್ಟ್ ಅಂತ ಸಿಕ್ಕಿರೋದು ಒಂದು 2 3 ಬಿಟ್ಟರೆ ಯಾವುದೂ ಸಿಕ್ಕಿಲ್ಲ. ಅಂತಂದ್ರೆ ನನ್ನ ಮಗಳು ಎಷ್ಟು ಅದೃಷ್ಟವಂತೆ ಅಂದರೆ, ಅವಳು ಫಸ್ಟ್ ಸಿನಿಮಾಗೆ ಬಾಂಡ್ ಸ್ಕ್ರಿಪ್ಟ್ ಸಿಕ್ತು. ಸೊ ಓದ್ದೆ, ತುಂಬ ಖುಷಿ ಆಯಿತು. ಆ್ಯಂಡ್ ಉಮೇಶ್ ಅವರು ಕೇಳಿದೆ, ಉಮೇಶ್ ಹೆಂಗೆ ನಮ್ಮ ಮಗಳನ್ನೇ ಈ ಕ್ಯಾರೆಕ್ಟರ್ ಮಾಡಿಸ್ಬೇಕಂತ ಆಯಿತು ಅಂದಾಗ ಅವ್ರು ಹೇಳಿದ್ರು, ಸರ್ ಇತ್ತೀಚೆಗೆ ಯೂಟ್ಯೂಬಲ್ಲಿ ಅದು ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಸಿನಿಮಾಗೆ ಹೋಗಿದ್ರಿ ಅಂತ. ಆ ಸಿನಿಮಾ ಬೇರೆ ಯಾವುದಲ್ಲ, ಗಂಧದ ಗುಡಿ ಸೆಲೆಬ್ರಿಟಿ ಶೋಗೆ ನಾನು ನಮ್ಮ ಫ್ಯಾಮಿಲಿ ಹೋಗಿದ್ದೆ. ಅಲ್ಲಿ ನಿಮ್ಮ ಮಗಳ ಒಂದು ಯೂಟ್ಯೂಬ್ ಇದರಲ್ಲಿ ನಾನು ಅವಳನ್ನ ನೋಡಿದೆ ಸರ್. ಆ ಇನೋಸೆನ್ಸು ಏನಿದೆ ಅದು ನನ್ನ ಕ್ಯಾರೆಕ್ಟರ್ ಕರೆಕ್ಟಾಗಿ ಬೇಕು ಅಂತ ಅನಿಸ್ತು, ಹಾಗಾಗಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ.